ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನಿನ್ನೆಯಿಂದ ಇವತ್ತು ಬೆಳಿಗ್ಗೆ ಈಗ ಎಲ್ಲವನ್ನು ತೆಗೆದುಕೊಂಡ್ರೆ ಜಗ್ಗೇಶ್ ಅವರ ಮಾತು ಆ ಕಡೆ ದರ್ಶನ್ ಫ್ಯಾನ್ಸ್ ಅವರ ವಾರ್ ಇದೇ ಎರಡು ದಿನದಿಂದ ಜಾಸ್ತಿ ಸುದ್ದಿ ಆಗ್ತಿರುವಂಥ ವಿಚಾರ ಜಗ್ಗೇಶ್ ಅವರಿಗೆ ಬೇಜಾರಾಗಿದೆ ಸಿನಿಮಾ ಸ್ಥಳಕ್ಕೆ ದರ್ಶನ್ ಫ್ಯಾನ್ಸ್ ಅಂತೆ ಗೊತ್ತಿಲ್ಲ ಅವರು ನಿಜವಾಗಿಯೂ ದರ್ಶನ್ ಫ್ಯಾನ್ಸಾ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಜಗ್ಗೇಶ್ ಅವರು ದರ್ಶನ್ ಎನ್ನುವಂಥ ಹೆಸರನ್ನು ಇಟ್ಕೊಂಡು ಏನೋ ಮಾತಾಡಿದ್ದಾರೆ ಅದಾದ ನಂತರದಲ್ಲಿ ಗೊತ್ತಾಯಿತು ಅದು ದರ್ಶನ್ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಅಲ್ಲ ಅದು ಯಾವುದೋ ಒಬ್ಬ ವೆಬ್ ಡಿಸೈನರ್ಗೆ ಹೇಳಿದಂತಹ ಮಾತು ಸೊ ಇದನ್ನು ಕೂಲಂಕುಷವಾಗಿ ನೋಡದೆ ಯಾವುದೋ ಒಂದು ಟ್ರೋಲನ್ನು ಎದುರಿಟ್ಕೊಂಡು ಒಂದಿಷ್ಟು ಜನ ಬಂದು ಶೂಟಿಂಗ್ ಸ್ಪಾಟಲ್ಲಿ ಜಗ್ಗೇಶ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಸಂದರ್ಭ ನಿನ್ನೆ ಎದುರಾಗುತ್ತೆ ಅದನ್ನು ಅಲ್ಲಿ ಅಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗುತ್ತೆ ಅಲ್ಲಿ ಒಂದಿಷ್ಟು ಬಿರುಸಿನ ಮಾತುಕತೆಗಳು ಕೂಡ ನಡೆಯುತ್ತೆ ಇದು ನಿನ್ನೆಯ ಮ್ಯಾಟರ್ ಇವತ್ತು ಬೆಳಿಗ್ಗೆಯ ಮ್ಯಾಟ್ರಿಗೆ ಬಂದರೆ ಟ್ವಿಟರ್ ಅಕೌಂಟಲ್ಲಿ ಜಗ್ಗೇಶ್ ಅವರದ್ದೇ ಹವಾ ಇವತ್ತು ಈಗ ಸದ್ಯಕ್ಕೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹೇಳ್ತಾ ಇರೋದು ನಿಜವಾಗಿಯೂ ಇಲ್ಲಿ ತಪ್ಪ್ಯಾರದ್ದು ಜಗ್ಗೇಶ್ ಅವರು ಮಾತಾಡಿ ಸರೀನಾ ತಪ್ಪ ಅಂತ ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು ವೀಡಿಯೋನ ಹಾಕಿದ್ದೆ ಜಗ್ಗೇಶ್ ಅವರು ಮಾತಾಡಿದ್ದು ಒಂದು ವಿಡಿಯೋನ ಹಾಕಿದ್ದೆ ನಿಮಗೂ ಕೂಡ ಅದರ ಲಿಂಕನ್ನು ಹಾಕಿರ್ತೀನಿ ಒಮ್ಮೆ ನೋಡಿ ನಾನಲ್ಲಿ ಕೇಳಿದ್ದೆ ಸುಮಾರು ಜನರಿಗೆ ಜಗ್ಗೇಶ್ ಅವರು ಮಾತಾಡಿದ್ದು ಸರೀನಾ ತಪ್ಪ ಅಂತ ನೈಂಟಿ ಫೈವ್ ಪರ್ಸೆಂಟ್ ಇದರಲ್ಲಿ ಜಗ್ಗೇಶ್ ಅವರ ತಪ್ಪಿಲ್ಲ ಜಗ್ಗೇಶ್ ಅವರು ಕರೆಕ್ಟ್ ಆಗಿದ್ದಾರೆ ಅಲ್ಲಿ ಫ್ಯಾನ್ಸ್ ದರ್ಶನ್ ಅವರ ಫ್ಯಾನ್ಸ್ ಅಂತ ಏನು ಬಂದಿದ್ದಾರೆ ಅವರು ಫೇಕ್ ಇರಬಹುದು ಅಂತ ಹಾಕಿದ್ದಾರೆ ಅದನ್ನು ನೀವು ಅಬ್ಸರ್ವ್ ಕೂಡ ಮಾಡಬಹುದು ಒಬ್ಬ ಹಿರಿಯ ನಟನಿಗೆ ಶೂಟಿಂಗ್ ಸ್ಥಳದಲ್ಲಿ ಈ ರೀತಿಯಾದಂತಹ ಅವಮಾನ ಆಗುತ್ತೆ ಅಂತ ಹೇಳಿದರೆ ಇದು ಯಾರೂ ಕೂಡ ಯಾರೂ ಕೂಡ ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ನಾವೇನೋ ಗಲಾಟೆ ಮಾಡ್ಬೋದು ಗೌಜು ಮಾಡ್ಬೋದು ಗದ್ದಲವನ್ನು ಕೂಡ ಮಾಡಬಹುದು ಆದರೆ ನಮ್ಮನ್ನು ಬೇರೆ ಲ್ಯಾಂಗ್ವೇಜ್ ಜನಗಳು ನೋಡ್ತಾ ಇರ್ತಾರೆ ಏನಪ್ಪ ಇದು ಸ್ಯಾಂಡಲ್ವುಡ್ನ ಕತೆ ಈ ರೀತಿ ಆಗಿಬಿಟ್ಟಿದೆ ಅಂತ ಅವರೇ ಎಲ್ಲೋ ಒಂದು ಕಡೆ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿ ಮಾನ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ನಮ್ಮ ಸ್ಯಾಂಡಲ್ವುಡ್ದು ಅಂತ ಹೇಳ್ಕೊಳ್ಳೋಕೆ ನನಗಂತೂ ನಾಚಿಕೆ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಸೋ ಕಾಲ್ಡ್ ಫ್ಯಾನ್ಸ್ ಅಂತ ಯಾರ್ಯಾರು ಬಂದಿದ್ದಾರೆ ಸೊ ಅವರನ್ನು ಅವರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅವ್ರು ಯಾಕೆ ಈ ರೀತಿ ಮಾಡಿದರೂ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಆಡಿಯೋ ಕ್ಲಿಪ್ ಅಂತೆ ಸೊ ಆ ಆಡಿಯೋ ಕ್ಲಿಪ್ಪಲ್ಲಿ ಏನೋ ಹೇಳಿದಾರಂತೆ ಸೊ ಅದನ್ನು ಇಟ್ಕೊಂಡು ನೀವು ಕ್ಷಮೆ ಕೇಳಬೇಕು ಅಂತ ರೌಡಿಗಳ ಥರ ಅಂದರೆ ಅವರು ಮಾ ಅಲ್ಲಿ ಏನಾಗಿತ್ತು ಶೂಟಿಂಗ್ ಸ್ಥಳದಲ್ಲಿ ಅದನ್ನು ನೀವು ವೀಡಿಯೋಸ್ ಮೂಲಕ ನೋಡಿರ್ಬೋದು ಅಲ್ಲಿ ಆಗಿರೋದೆಲ್ಲವೂ ಕೂಡ ಒಂಥರ ರೌಡಿಸಮ್ ಅಂತ ನನಗನ್ಸುತ್ತೆ ಒಂದು ಮಾತನ್ನು ನಾನು ಕೂಡ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಿಜವಾದ ಫ್ಯಾನ್ಸ್ ಆಗಿದ್ದರೆ ಅವರು ಆ ರೀತಿ ಮಾಡ್ತಾ ಇರಲಿಲ್ಲ ಅಂತ ನನಗನ್ನಿಸುತ್ತೆ ಈ ವಿಡಿಯೋನ ಡಿ ಬಾಸ್ ಫ್ಯಾನ್ಸ್ ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು ನಿಮಗೇನಿಸ್ತು ಅನ್ನೋದನ್ನು ಕೂಡ ದಯವಿಟ್ಟು ಬರೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಅಲ್ಲಿಗೆ ಅಂದರೆ ಒಂದು ಸ್ಪಾಟ್ ಇದೆಯಲ್ಲ ಶೂಟಿಂಗ್ ಸೆಟ್ ಏನಿತ್ತು ಅಲ್ಲಿಗೆ ಹೋಗಿ ದಬ್ಬಾಳಿಕೆ ಮಾಡಿರೋದು ತಪ್ಪು ಇನ್ನೊಂದು ಅದೇ ವಿಡಿಯೋ ಅಲ್ಲಿ ಜಗ್ಗೇಶ್ ಅವ್ರು ಹೇಳ್ತಾರೆ ನಾನು ಅದನ್ನು ಮಾತಾಡಿಲ್ಲ ಸೊ ನನ್ನ ವಾಯ್ಸೇ ಅಲ್ಲ ಅದು ಅದನ್ನ ಮಾತಾಡೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅದು ಕೂಡ ರಾಂಗ್ ಯಾಕಂದರೆ ಜಗ್ಗೇಶ್ ಅವ್ರು ಮಾತಾಡಿರುವಂತಹ ಆಡಿಯೋ ಎಲ್ಲ ಕಡೆ ಬಂದಿದೆ ಆದರೆ ಅದನ್ನು ದರ್ಶನ್ ಅವ್ರಿಗೆ ಹೇಳಿದ್ದು ಅಲ್ಲ ಅನ್ನೋದು ಅದರ ನಂತರದಲ್ಲೂ ಗೊತ್ತಾಗಿದೆ ಸೊ ಜಗ್ಗೇಶ್ ಅವರು ಅಲ್ಲೇನೋ ಒಂದು ಅಂದರೆ ಮಾತಾಡಿದ್ದಾರೆ ಅದು ಕೂಡ ನಾವು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಯಾಕಂದರೆ ಮಾತಾಡಿರೋ ಕ್ಲಿಪ್ ಇತ್ತು ಆದರೆ ಅದು ನಿಜವಾಗಿಯೂ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಲ್ಲ ಇನ್ಯಾವನ ದರ್ಶನ್ ಬಗ್ಗೆ ಮಾತಾಡಿರುವಂಥ ಮಾತದು ಅದನ್ನು ಒಪ್ಕೊಳ್ಳೋಣ ಇನ್ನೊಂದು ನಮ್ಮಲ್ಲಿ ಸಾಕಷ್ಟು ಜನ ಹಿರಿಯ ನಟರಿದ್ದಾರೆ ನಾನು ಹತ್ರ ನಾವು ನಾವು ಕೂಡ ಪ್ರತಿ ವಾರದಲ್ಲಿ ಒಂದು ಇಬ್ಬರು ಮೂರು ಜನರು ಹಿರಿಯ ಕಲಾವಿದರನ್ನು ಆಗೋ ಆಗೋದು ಮತ್ತು ಸಂದರ್ಶನವನ್ನು ಮಾಡ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ನಿಜವಾಗಿಯೂ ಹಿರಿಯ ಕಲಾವಿದರನ್ನು ನಾವೆಲ್ಲರೂ ಕೂಡ ಉಳಿಸ್ಕೋಬೇಕು ಅವರಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಅನಿಸುತ್ತೆ ಇವತ್ತು ಏನು ಏನೋ ಏನು ಬೇಕಾದರೂ ದಬಾಕ್ಬೋದು ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅದೆಲ್ಲ ಪ್ರಶ್ನೆ ಅಲ್ಲ ಆದರೆ ಹಿಂದೆ ನಲವತ್ತು ವರ್ಷಗಳಿಂದಲೂ ನಲವತ್ತು ಐವತ್ತು ವರ್ಷಗಳಿಂದ ಹಿಂದೆ ಯಾರ್ಯಾರು ಸಿನಿಮಾ ಇಂಡಸ್ಟ್ರಿಲ್ ದುಡ್ಕೊತ ಬಂದಿದ್ದಾರೆ ಅಥವಾ ಕಲೆಯಲ್ಲಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜೊತೆಗಿಟ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಮುಂದೆ ಮಾರ್ಗ ತಪ್ಪಿ ಹೋಗದೇ ಇರುವ ಹಾಗೆ ಹಿಂದೆ ಅವರಲ್ಲಿರುವಂತಹ ಅನುಭವಗಳನ್ನು ನಾವು ಪಡೆದುಕೊಳ್ಳೋಕೆ ಇವೆಲ್ಲವೂ ಕೂಡ ಅದು ಸಹಾಯ ಆಗುತ್ತೆ ಜೊತೆಗೆ ಇವತ್ತಿನ ಥರ ಯಾರೂ ಕೂಡ ತುಂಬ ಈಸಿಯಾಗಿ ಬೆಳಿ ಬೆಳೆಯಲ್ಲ ಹಿಂದಿನವರೆಲ್ಲ ಅಂದರೆ ನಲವತ್ತು ವರ್ಷಕ್ಕೆ ಹಿಂದೆ ನೀವು ತೆಗೆದುಕೊಂಡ್ರೆ ತುಂಬಾ ಕಷ್ಟ ಇತ್ತು ಇಂಡಸ್ಟ್ರಿಗೆ ಬರೋದು ಇಲ್ಲಿ ಆ್ಯಕ್ಟ್ ಮಾಡೋದು ಅಥವಾ ಹಣಕಾಸಿನ ಸೌಲಭ್ಯ ಇರ್ಬೋದು ಈ ರೀತಿ ಇರಲೇ ಇಲ್ಲ ಸೊ ಅಷ್ಟು ಕಷ್ಟದಲ್ಲಿ ಬೆಳೆದು ಬಂದವರು ಅವರೂ ಕೂಡ ಆಗಿರ್ತಾರೆ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಿತ್ತು ಯಾರು ಅಲ್ಲಿ ಏನು ಹದಿನೈದು ಇಪ್ಪತ್ತೋ ಜನ ಅಂತ ಯಾರು ಬಂದು ಗಲಾಟೆ ಮಾಡಿದರೂ ಅವರು ಅರ್ಥ ಮಾಡ್ಕೋಬೇಕಿತ್ತು ಎಟ್ ದಿ ಸೇಮ್ ಟೈಮ್ ಈ ಕಡೆಗೆ ಬಂದರೆ ಅಂದರೆ ಜಗ್ಗೇಶ್ ಅವರ ಸೈಡ್ಗೆ ಬಂದರೆ ಜಗ್ಗೇಶ್ ಅವರು ಯಾಕೆ ಸುಮ್ಮನಿದ್ದಾರೆ ಅಥವಾ ಸುಮ್ಮನಾಗಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗಲ್ಲ ಇವ್ರಿಗೆ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಇದೆ ಸೊ ಎಲ್ಲ ರೀತಿಯಾದಂಥ ಇನ್ಫ್ಲುಯೆನ್ಸ್ಗಳು ಜಗ್ಗೇಶ್ ಅವ್ರಿಗೆ ಇತ್ತು ಯಾಕೆ ಆ ಇಪ್ಪತ್ತು ಜನರನ್ನು ಸುಮ್ಮನೆ ಬಿಟ್ಟಿದ್ರು ಅನ್ನೋದು ನನಗೂ ಈ ಹೊತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದೇ ಮೂಮೆಂಟಲ್ಲಿ ನಾವು ಈ ಕಡೆ ಮತ್ತೆ ದರ್ಶನ್ ಫ್ಯಾನ್ಸ್ ಕಡೆ ಬರೋದಾದರೆ ಅಥವಾ ದರ್ಶನ್ ಸರ್ ಬಗ್ಗೆ ಬರೋದಾದರೆ ಇದುವರೆಗೂ ನಿನ್ನೆಯಿಂದ ಕಚ್ಚಾಡ್ತಿದ್ದಾರೆ ಫ್ಯಾನ್ಸ್ ಕಚ್ಚಾಡ್ಸಿದ್ದಾರೆ ಜಗ್ಗೇಶ್ ಅವರೇ ಡೈರೆಕ್ಟಾಗಿ ಬಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಬೈಟನ್ನು ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರಲ್ಲೂ ಕೂಡ ಜಗ್ಗೇಶ್ ಅಭಿಮಾನಿಗಳು ಹೋಗಿ ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ದರ್ಶನ್ ಅವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅನ್ನೋದು ಕೂಡ ಒಂದು ಕಡೆ ಗೊಂದಲಕ್ಕೆ ನಮ್ಮನ್ನೆಲ್ಲ ತಳ್ತಾ ಇದೆ ಇದಕ್ಕೆಲ್ಲ ಕ್ಲಾರಿಟಿ ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿದರೆ ನಿಜವಾಗಿಯೂ ದರ್ಶನ್ ಅವರು ಆದಷ್ಟು ಬೇಗ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಬರಬೇಕು ಅಪ್ಕೋಬೇಕು ಮಾತಾಡಬೇಕು ಜಗ್ಗೇಶ್ ಅವ್ರ ಜೊತೆಗೆ ಮಾತಾಡಲಿ ಏನು ತಪ್ಪಿಲ್ಲ ಅದರಲ್ಲಿ ಮಾತಾಡ್ಬೋದು ಫೋನಿಗೆ ಸಿಕ್ಕಿಲ್ಲ ಅಂದರೆ ಜೊತೆಗೆ ಎಲ್ಲಾದರೂ ಒಂದು ಕಡೆ ಮೀಟ್ ಆಗಬಹುದು ಏನೋ ಒಂದು ಮಾಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಹಾಕ್ಬೋದು ನೀವು ಸೀನಿಯರ್ ಆ್ಯಕ್ಟರ್ ನಮ್ಮ ಕಡೆಯಿಂದ ನನ್ನ ಫ್ಯಾನ್ಸ್ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂಥವ್ರು ನನ್ನ ಫ್ಯಾನ್ಸ್ ಅಲ್ಲ ಅಥವಾ ಫ್ಯಾನ್ಸ್ ಇದ್ದರೆ ಅವರಿಗೊಂದು ಬುದ್ಧಿ ಹೇಳುವ ಕಾಯಕವನ್ನು ಕೂಡ ಅವರು ಮಾಡಬಹುದು ಇದುವರೆಗೆ ಮಾಡಿಲ್ಲ ಅದು ಯಾಕೆ ಗೊತ್ತಿಲ್ಲ ನನಗೆ ಇನ್ನೊಂದು ವಿಚಾರ ನಮ್ಮಲ್ಲಿ ಏನೇ ಆದರೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದು ಸೆಕೆಂಡ್ರ್ ಅಲ್ಲಿ ಎಲ್ಲರೂ ಕೂಡ ಹೀರೋಗಳೇ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಅವ್ರ ಹೀರೋ ಇವ್ರ ಹೀರೋ ಅನ್ನೋದೇನಿಲ್ಲ ಆದರೆ ನಿನ್ನೆಯ ವಿಚಾರವನ್ನು ತೆಗೆದುಕೊಂಡು ಒಂದು ಪತ್ರಿಕೆಯವರು ವರದಿಯನ್ನು ಮಾಡ್ತಾರೆ ಅದರಲ್ಲಿ ಒಂದು ಒಂದಿಷ್ಟು ಟ್ಯಾಬ್ಲಾಯ್ಡ್ ಪತ್ರಿಕೆಗಳಿಗೆ ಹಾಕ್ಬಹುದಾದಂತಹ ಸೆಂಟೆನ್ಸ್ಗಳನ್ನು ಹಾಕ್ತಾರೆ ಅಂದರೆ ನೀವು ಓದಿರ್ಬೋದು ಅದರ ಟೈಟಲನ್ನು ಓದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನೇ ಇವತ್ತು ಲೈವಲ್ಲಿ ಜಗ್ಗೇಶ್ ಅವ್ರು ಹೇಳಿದ್ದು ಅದನ್ನೇ ಇಟ್ಕೊಂಡು ಅವರು ತುಂಬ ರೊಚ್ಚಿಗೆದ್ದು ಮಾತಾಡಿದ್ದು ಅಂತ ನನಗನ್ಸುತ್ತೆ ಆ ದಿನಪತ್ರಿಕೆ ಅಂತ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅದಕ್ಕೊಂದು ಅಂದರೆ ಇಡೀ ಫ್ಯಾಮಿಲಿಗೆ ಅದೊಂದು ಪ್ರತಿದಿನದ ಸುದ್ದಿಯನ್ನು ಕೊಡುವಂತಹ ಪತ್ರಿಕೆ ಎಷ್ಟೋ ವರ್ಷಗಳಿಂದ ಅದಕ್ಕೊಂದು ಇತಿಹಾಸ ಇದೆ ನಮ್ಮಲ್ಲಿ ಅಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯ ಪತ್ರಿಕೆ ಯಾವುದೋ ಟ್ಯಾಬ್ಲಾಯ್ಡ್ ಹಾಕ್ತಾರಲ್ಲ ಕೆಲವೊಂದು ಪದಗಳಿರುತ್ತೆ ಅಂದರೆ ನಮ್ಮ ಪತ್ರಿಕೋದ್ಯಮದಲ್ಲಿ ದಿನಪತ್ರಿಕೆಗಳಿಗಂತಾನೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳಿಗಂತಾನೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಜೊತೆಗೆ ಅಲ್ಲಿ ಬಳಕೆ ಮಾಡುವಂಥ ಪದಗಳು ಕೂಡ ಹಾಗೆ ಇರುತ್ತೆ ಟ್ಯಾಬ್ಲಾಯ್ಡ್ ಪತ್ರಿಕೆ ಅಂದರೆ ಬೇಸಿಕಲಿ ಅದು ಕ್ರೈಮ್ ಆಗಿರ್ಬೋದು ಅಥವಾ ಬೇರೆ ಏನೋ ಡಿಫ್ರೆಂಟ್ ಲೆವೆಲಲ್ಲಿ ಅದನ್ನು ಅವರು ಬರೀತಾರೆ ಅಲ್ಲಿನ ಸಂಪಾದಕರು ಬರೀತಾರೆ ಆದರೆ ದಿನಪತ್ರಿಕೆಗಳಲ್ಲಿ ಈ ರೀತಿ ಏನೋ ಗೂಸ ಅದು ಇದು ಮಣ್ಣು ಮಸಿ ಅಂತೆಲ್ಲ ಬರೆಯೋದು ನನಗೆ ಯಾಕೋ ಅದು ಒಂಥರ ಸರಿ ಅಂತ ಅನಿಸಿಲ್ಲ ಅದನ್ನು ಅವರು ಪ್ರಶ್ನೆ ಮಾಡಿದ್ದು ನಿಜಕ್ಕೂ ಒಳ್ಳೆಯದಾಯಿತು ಅದು ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ ಈ ವಿಚಾರದಲ್ಲೂ ನಾನು ಕೂಡ ಜಗ್ಗೇಶ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಇನ್ನು ಸುಮಾರು ಜನರಿಗೆ ಅಂದರೆ ಒಂಥರ ಅಂದರೆ ಈ ಮೀಡಿಯಾ ಬಗ್ಗೆ ರೋಸ್ ಹೋಗಿರೋದು ಗೊತ್ತು ನಿಮಗೆ ಈ ರೀತಿಯಾದಂಥ ಸಿದ್ಧಾಂತಗಳನ್ನು ಇಟ್ಕೊಂಡು ಪತ್ರಿಕೆಗಳು ಮುಂದೆ ಬಂದರೆ ಅಥವಾ ನಮ್ಮಲ್ಲಿ ಏನೇನು ಇದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೊಂದಿಷ್ಟು ನ್ಯಾಯ ವ್ಯವಸ್ಥೆಗೆ ಅಥವಾ ನಮ್ಮ ಒಂದಿಷ್ಟು ಸುದ್ದಿ ಮಾಧ್ಯಮಗಳಂತ ಏನು ನಾವು ಇಟ್ಕೊಂಡಿದ್ದೀವಿ ಸೊ ಈ ರೀತಿಯಾದಂಥ ಸುದ್ದಿಗಳನ್ನು ಕೊಟ್ಟರೆ ನಿಜವಾಗಿಯೂ ಇದು ನಮಗಂತಲ್ಲ ಎಲ್ಲರಿಗೂ ಕೂಡ ಕಂಟಕ ಅದರಲ್ಲೂ ಕೂಡ ಈ ವಿಚಾರ ಇಡೀ ಚಿತ್ರರಂಗಕ್ಕೆ ಕಂಟಕ ಅಂತ ನನಗಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಸೇಮ್ ಟೈಮ್ ನಾವು ಜಗ್ಗೇಶ್ ಅವರ ವಿಚಾರಕ್ಕೆ ಮತ್ತೆ ಅಂದರೆ ಆ ಕಡೆ ಈ ಕಡೆ ನೀವು ಅನಲೈಸ್ ಮಾಡೋದಾದರೆ ಈ ಹಿಂದೆ ಜಗ್ಗೇಶ್ ಅವರು ಕೂಡ ಸುಮಾರು ವಿಚಾರಗಳನ್ನು ಮೈಮೇಲೆ ಹಳ್ಕೊಂಡಿದ್ದರು ಅದರಲ್ಲಿ ಬಹಳ ಮುಖ್ಯವಾಗಿ ಇವರು ಬಿ ಜೆ ಪಿಯನ್ನು ಬೆಂಬಲಿಸುವ ನೆಲೆಯಲ್ಲೋ ಅಥವಾ ಬೇರೆ ಯಾವ ವೈಯಕ್ತಿಕ ದೃಷ್ಟಿಯಲ್ಲೋ ನನಗೆ ಗೊತ್ತಿಲ್ಲ ಅಲ್ಲಿ ಜಗ್ಗೇಶ್ ಅವರು ರಮ್ಯಾ ಅವರನ್ನು ತುಂಬಾ ಟಾರ್ಗೆಟ್ ಮಾಡಿರೋದು ನಮ್ಮೆಲ್ರಿಗೂ ಕೂಡ ಗೊತ್ತು ಅದು ಅದು ನಿಮಗೂ ಕೂಡ ಗೊತ್ತಿರಬಹುದು ಒಂದೆರಡು ವರ್ಷಗಳ ಹಿಂದೆ ಒಂದೆರಡಲ್ಲ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆಯಿಂದಲೂ ಕೂಡ ಏನೋ ಒಂದು ಟ್ವೀಟರ್ಲೇ ಒಂದು ರೀತಿಯಾದಂಥ ವಾಗ್ವಾದಗಳು ನಡೆದಿತ್ತು ಅಲ್ಲಿ ರಮ್ಯಾ ಅವರ ಕಾಲನ್ನು ಅವರು ಎಳೆದಿದ್ದು ಗೊತ್ತು ನಮಗೆ ಅದನ್ನು ಬಿಟ್ಟರೆ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಮಾತಾಡಿ ಯಶ್ ಅವರ ಫ್ಯಾನ್ಸನ್ನು ಕೂಡ ಜಗ್ಗೇಶ್ ಅವರು ಎದುರು ಹಾಕಿಕೊಂಡಂತಹ ಘಟನೆಗಳು ಈ ಹಿಂದೆ ನಡೆದಿತ್ತು ಆದರೆ ಅದಾದ ನಂತರದಲ್ಲಿ ಜಗ್ಗೇಶ್ ಅವರೇ ಹೇಳಿರುವ ಹಾಗೆ ಇದು ಯಶ್ ಅವ್ರಿಗೆ ಸಂಬಂಧಿಸಿದ್ದಂತೆ ನಾನು ಮಾತಾಡಿದ್ದಲ್ಲ ಸೊ ಪ್ಯಾನ್ ಇಂಡಿಯಾ ಮಾಡೋದರಿಂದ ನಮ್ಮಲ್ಲಿ ಸುಮಾರು ಜನ ಕೆಲಸಗಳನ್ನು ಕಳ್ಕೊತಿದ್ದಾರೆ ಕೆಲಸಗಾರರ ವಿರುದ್ಧ ಮಾತಾಡಿರುವಂಥದ್ದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದರು ಅದು ಕೂಡ ಅವರ ನೆಲೆಯಲ್ಲಿ ಅದನ್ನು ನೋಡುವಾಗಲೂ ಕೂಡ ಹೌದು ಅಂತ ಅನಿಸುತ್ತೆ ಯಾಕಂದರೆ ಸಾವಿರಾರು ಜನ ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ ಅಲ್ಲೊಂದು ಕಡೆ ಏಟ್ ಬೀಳುತ್ತೇನೋ ಅಂತ ನನಗನ್ನಿಸುತ್ತೆ ಆದರೆ ಅಪ್ಡೇಟ್ ವರ್ಷನ್ಗೆ ತಗೊಂಡ್ರೆ ನಾವೆಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟನ್ನು ಯೋಚನೆ ಮಾಡಲೇಬೇಕು ಇವತ್ತು ನಾವು ಮಾಡಿಲ್ಲ ಅಂದರೂ ಕೂಡ ಬೇರೆಯವ್ರು ಮಾಡಿಕೊಂಡು ಬೇರೆ ಭಾಷೆಯವರು ಮಾಡಿಕೊಂಡು ಹೊಡ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ನಿಸುತ್ತೆ ಸೊ ಇಡೀ ಎಲ್ಲ ಒಂದು ಸಂದರ್ಭಗಳನ್ನು ತೆಗೆದುಕೊಂಡ್ರೆ ಬೇಜಾರು ಆಗೋದು ನಮ್ಮ ಕನ್ನಡಿಗರಿಗೆ ಸೊ ರಿಯಲ್ ಆಗಿ ಕನ್ನಡ ಚಿತ್ರರಂಗವನ್ನು ಯಾರ್ಯಾರು ಇಷ್ಟಪಡ್ತಾರೆ ಅಂದರೆ ನಾನು ಯಾರಿಗೂ ಕೂಡ ಫ್ಯಾನ್ ಅಲ್ಲ ಸೊ ನಮ್ಮಲ್ಲಿ ಎಲ್ಲರೂ ಕೂಡ ಬಂದೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ ಸೊ ಅವ್ರಿಗೆ ನಿಜವಾಗಿಯೂ ಈ ರೀತಿಯಾದಂಥ ವಿಚಾರಗಳು ಬೇಜಾರನ್ನು ತರಿಸುತ್ತೆ ಅಂತ ನನಗನ್ಸುತ್ತೆ ಇನ್ನು ಯಾರೇ ಆಗಲಿ ಏನೇ ಆಗಲಿ ಆ ರೀತಿ ಸೆಟ್ಗೆ ಹೋಗಿ ಅದೇನೋ ರಾದ ಅಂತ ಮಾಡೋದು ನಾವೇ ದೊಡ್ಡವರು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದು ಕೂಡ ನಿಜವಾಗಿಯೂ ತಪ್ಪು ಸೊ ಅದು ಮುಂದೆ ಯಾವತ್ತೂ ಕೂಡ ಮತ್ತೆ ರುಟೀನ್ ಆಗಬಾರ್ದು ಅಂತ ನನಗನ್ಸುತ್ತೆ ಜಗ್ಗೇಶ್ ಅವರ ಇವತ್ತಿಗೆ ಅಥವಾ ಈ ಕ್ಷಣಕ್ಕೆ ನಾವು ನಿಂತು ನೋಡೋದಾದರೆ ಜಗ್ಗೇಶ್ ಅವರು ಮಾತಾಡಿರೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನಿಸುತ್ತೆ ನಿಜವಾಗಿಯೂ ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ನಾವು ನಾವು ಸುಮ್ಮನೆ ಅವ್ರನ್ನ ಸಪ್ರೇಟ್ ಮಾಡುವಂಥ ಯೋಚನೆಯನ್ನು ಮಾಡ್ತಿದ್ದೀವೇನು ಅಂತ ಅನಿಸುತ್ತೆ ಅದು ನಾವು ಅಂದರೆ ಸೊ ಕೇವಲ ಫ್ಯಾನ್ಸ್ ಅಂದರೆ ಒಳ್ಳೆಯ ಫ್ಯಾನ್ಸ್ಗಳು ಅಂತ ನಾನು ಇಲ್ಲಿ ತಗೊಳ್ತಾ ಇಲ್ಲ ಅದನ್ನು ಈ ರೀತಿ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಬಂದು ಒಂದು ಗೂಂಡಾಗಿರಿಯನ್ನು ಮಾಡಿ ನಾವೇ ದೊಡ್ಡವರು ನಮಗಿಂತ ಮೇಲೆ ಯಾರು ಇಲ್ಲ ಯಾರೀ ದೊಡ್ಡವರು ಯಾರೂ ದೊಡ್ಡವರಿಲ್ಲ ಏನು ಫ್ಯಾನ್ಸು ಏನು ಅಂಥ ದೊಡ್ಡ ಫ್ಯಾನ್ಸು ಹಾಗೆ ಹೀಗೆ ಅಂದ್ಕೊಂಡು ಯಾರೋ ಕಮೆಂಟ್ ಸೆಕ್ಷನ್ ಹಾಕಿದ್ರು ಫಸ್ಟ್ ಅವ್ರ ಮನೆಯವ್ರನ್ನ ಚೆನ್ನಾಗಿ ಹೇಳಿ ಆಮೇಲೆ ಉಳಿದಿದ್ದು ಅಂತ ನಿಜವಾದ ಫ್ಯಾನ್ಸ್ ಆದರೆ ಹಾಗೆ ಮಾಡಲ್ಲ ರೀ ಎಲ್ಲರನ್ನೂ ಗೆಲ್ಲಿಸ್ತಾರೆ ಎಲ್ಲರನ್ನೂ ಬೆಳೆಸ್ತಾರೆ ಎಲ್ಲರನ್ನ ಪ್ರೀತಿಸ್ತಾರೆ ಸೊ ಈ ರೀತಿ ಒಬ್ಬ ಆ್ಯಕ್ಟರ್ನ ಟಾರ್ಗೆಟ್ ಮಾಡಿಕೊಂಡು ಅವನಿಗೆ ಏನೋ ಮಾಡೋದು ಅವನಿಗೆ ಒಂದು ಉಗಿಯೋದು ಅವನಿಗೆ ಬೈಯೋದು ಅವ್ನ ದಾರಿಗಡ್ಡ ಹಾಕೋದ್ರು ಇದರಿಂದ ಯಾರಿಗೇನು ಸಿಗೋದಿಲ್ಲ ನಾವು ನಾವೇ ಸಾಯೋದು ಅದಂತೂ ನಿಜ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಇದನ್ನು ಇನ್ನು ಮುಂದೆ ಆದರೂ ಆ ಇಪ್ಪತ್ತು ಜನ ತಿಳ್ಕೊಳ್ಳಿ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೋ ಇವತ್ತಿನ ಈ ಒಂದು ಸಂದರ್ಭಕ್ಕೆ ಈ ವಿಡಿಯೋ ಮಾಡಿ ಇದಿಷ್ಟನ್ನು ಹೇಳಬೇಕು ಅಂತ ಅನ್ನಿಸ್ತು ನಿಮ್ಗೆ ಏನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಜೊತೆಗೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ತುಂಬ ವಿಚಾರಗಳಿದೆ ಈ ವಿಚಾರದ ಬಗ್ಗೆ ಮಾತಾಡೋದಾದರೆ ತುಂಬಾ ಇದೆ ಒಂದು ಸಣ್ಣ ಗ್ಲ್ಯಾನ್ಸ್ ಆಗಿ ನನಗನ್ಸಿದ್ದನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲ ಯಾರನ್ನು ವಹಿಸ್ಕೊಂಡಾಗಲಿ ಅಥವಾ ಇವನೀ ಬದಿ ಅವನ ಆ ಬದಿ ಅಂತ ನನಗೇನಿಲ್ಲ ಅದು ಯಾರೇ ಆಗಲಿ ಏನೇ ಆಗಲಿ ಈ ಕ್ಷಣಕ್ಕೆ ನಿಜವಾಗಿಯೂ ಒಬ್ಬ ಹಿರಿಯ ನಟನ ಯೋಚನೆಯಲ್ಲಿ ನಾನು ಹೇಳೋದಾದರೆ ಇದು ಮಾಡಿರೋದು ನಿಜವಾಗಿಯೂ ತಪ್ಪು ದರ್ಶನ್ ಅವರು ನಿಮ್ಮ ನಿಜವಾದ ಫ್ಯಾನ್ಸ್ ಅವರೇ ಆಗಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡಬೇಕು ಫ್ಯಾನ್ಸ್ಗಳಿಗೆ ದಯವಿಟ್ಟು ಇದ್ರ ಬಗ್ಗೆ ಹೇಳಬೇಕು ಅಂತ ನನ್ನ ಒಂದು ಕೋರಿಕೆ ಕಳಕಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪು ತಪ್ಪೇ ಸೊ ಹಾಗಾಗಿ ಆ ರೀತಿ ಅವರು ಏನಾದರೂ ಮಾಡಿದರೆ ಅಂದರೆ ಮಾಡಿದ್ದೆಲ್ಲರಿಗೂ ಕೂಡ ಗೊತ್ತು ವೀಡಿಯೋಸಲ್ಲಿ ನೋಡಿದ್ವಿ ನಿಜವಾಗಿಯೂ ಇದು ತಪ್ಪು ಏನು ಮಾಡಿದ್ರು ಅದನ್ನು ಕ್ಷಮಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕ್ಷಮಿಸಿಲ್ಲ ಅಂದರೆ ಅವ್ರು ನಿಜವಾಗಿದ್ದು ಶಿಕ್ಷೆ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮತ್ತೆ ಇದು ಮರುಕಳಿಸಬಾರ್ದು ಈಗ ಜಗ್ಗೇಶ್ ಅವ್ರಿಗೆ ಒಂದು ಶಕ್ತಿ ಇದೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆ ಅದೇ ಬೇರೆ ಯಾರೋ ಒಬ್ಬ ಹಿರಿಯ ನಟನ ಪರಿಸ್ಥಿತಿ ಇದಾಗಿದ್ದರೆ ನಿಜವಾಗಿಯೂ ತಡ್ಕೊಳ್ಳೋಕ್ಕಾಗಲ್ಲ ರಾಜಕೀಯ ಈ ಸಿನಿಮಾದಲ್ಲಿ ಒಂದು ರಾಜಕೀಯ ಇದೆ ಅಂತ ಜಗ್ಗೇಶ್ ಅವರು ಹೇಳ್ತಿದ್ದಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ರಾಜಕೀಯಗಳು ವೈಯಕ್ತಿಕ ಜೀವನಕ್ಕೆ ಅಥವಾ ಒಬ್ಬ ಹೀರೋ ಹೀರೋಯಿಸಮ್ ಅಂತ ಏನು ಕರಿತೀವಿ ಅದಕ್ಕೆ ಬರೋದು ಬೇಡ ಸಿನಿಮಾ ರಂಗದಲ್ಲಿ ಅದಿದೆ ಅದನ್ನು ತೊಳೆದು ಹಾಕೋಕೆ ಆಗಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಆದರೆ ಹೀರೋಗಳ ಬದುಕಲ್ಲಿ ಹೀಗಾಗಿ ಅದೇನೋ ಬೇಜಾರಿಗೆ ತೆಗೆದುಕೊಂಡು ಹೋಗುವ ಸಂದರ್ಭಗಳು ಎದುರಾಗೋದು ಬೇಡ ಅಂತ ಹೇಳ್ತಾ ವಿಡಿಯೋ ನಮಗ್ಸ್ತಾ ಇದ್ದೀನಿ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಥ್ಯಾಂಕ್ ಯು